better post for Instagram. I saw like new PowerPoint use madidre create madakke iga Instagram alli madidanta post na. So PowerPoint alli design madodna helkonana ankonde. So first file create madidaga layout go hogbuttu ಅದು ಡಿಸೈನ್ ಚೇಂಜ್ ಮಾಡಿ ಮೊದಲೇ ಅಂದರೆ ಇದ್ರದ್ದು ಪೇಜ್ ಪ್ರಾಪರ್ಟೀಸ್ ಫೈಲ್ ಹೋಗ್ಬಿಟ್ಟು ಪೇಜ್ ಸೆಟಪ್ ಹೋಗಿ ಪೇಜ್ ಇದು ಮಾಡಿ ಕರೆಂಟ್ಲಿ ವೈಡ್ ಸ್ಕ್ರೀನ್ ಇದೆ ವೈಡ್ ಸ್ಕ್ರೀನ್ ಕಂಟೆಂಟ ಕ್ರಿಯೇಟ್ ಮಾಡಿಕೊಂಡೆ ನಾನು ಅಂದರೆ ಮೊಬೈಲ್ ಫಾರ್ಮ್ಯಾಟ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ನೀವು ಮಾಡಿದಂಥ ಒಂದು ಪೋಸ್ಟ್ ಇದು ಮಾಡ್ಕೋತೀನಿ, ಅರ್ಥನ್ ಕುಕಿಂಗ್ ವೆಸಲ್ ಬೆನಿಫಿಟ್ಸ್ ಅಂತ ಟೈಟಲ್ ಕೊಟ್ಟಿದ್ದೀರ. ಸೊ ನಾನು ಅದೇ ಯೂಸ್ ಮಾಡ್ತೀನಿ, ಅರ್ಥನ್ ಕುಕಿಂಗ್ ವೆಸಲ್. ಬೆನಿಫಿಟ್ಸ್ ಮತ್ತು ಇದು ಟೈಟಲ್ ಸ್ಲೈಡ್ ಆಗಿದೆ, ಟೈಟಲ್ ಸ್ಲೈಡ್ ಬಂದು ನಾನು ರೆಗ್ಯುಲರ್ ಸ್ಲೈಡ್ ಮಾಡ್ಕೋತೀನಿ. ಇನ್ನು ಇಲ್ಲಿ ಒಂದಷ್ಟು ಪಾಯಿಂಟ್ಗಳು ಹಾಕಿದ್ದೀರ ನೀವು. ಸೊ ಪಾಯಿಂಟು ನ್ಯಾಚುರಲ್ ಮೆಟೀರಿಯಲ್, ಸೇಫ್ ಆ್ಯಂಡ್ ಡೆಲಿಸಿಯಸ್ ಫುಡ್, ನ್ಯಾಚುರಲ್ ಮೆಟೀರಿಯಲ್ ಸೇಫ್ ಡೆಲಿಸಿಯಸ್ ಫುಡ್. ಸೆಕೆಂಡ್ ಪಾಯಿಂಟ್, ಸ್ಲೋ ಕುಕಿಂಗ್ ಪ್ರಿಸರ್ವ್ಸ್ ಫುಡ್ ನ್ಯೂಟ್ರಿಷನ್. ಅರೋಮಾ ದಟ್ ಕ್ಲೇ ಪಾಟ್ ಕ್ಯಾನ್ ಲೆಂಡ್. ಸೊ ಈ ಥರ ನನಗೆ ಎಷ್ಟೊಂದು ಪಾಯಿಂಟ್ಗಳಿರುತ್ತೆ, ಎಲ್ಲ ಪಾಯಿಂಟ್ಗಳನ್ನ ಆ್ಯಡ್ ಮಾಡಿ ನೀವು. ಆ್ಯಡ್ ಮಾಡಿದಾಗ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಪವರ್ ಪಾಯಿಂಟಲ್ಲಿ ಏನು ಅಂತಾರೆ, ನಾನು ನೀವು ಪವರ್ ಪಾಯಿಂಟ್ ಲೇಟೆಸ್ಟ್ ಯೂಸ್ ಮಾಡ್ತಾಯಿದ್ದೀರ ಅಂದ್ಕೊಂಡಿದ್ದೀನಿ, ಡಿಸೈನ್ ಐಡಿಯಾಸ್ ಅಂತ ಒಂದು ಟ್ಯಾಪ್ ಇದೆ, ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಈ ಡಿಸೈನ್ ಐಡಿಯಾಸ್ ಏನು ಮಾಡುತ್ತೆ ಅಂದರೆ, ನಿಮಗೆ ಅದೇ ಯು ಡೋಂಟ್ ಹ್ಯಾವ್ ಟು ಡಿಸೈನ್ ದ ಪೇಜ್, ಆಟೋಮೆಟಿಕ್ಕಾಗಿ ಅದೇ ಡಿಸೈನ್ ಮಾಡಿ ನಿಮ್ಮ ಕಂಟೆಂಟ್ ಎಲ್ಲ ಇಮೇಜಸ್ಸು ಇದೆಲ್ಲ ಕ್ರಿಯೇಟ್ ಮಾಡಿ ಒಳ್ಳೆ ಡಿಸೈನ್ ಕೊಡುತ್ತೆ ನಿಮಗೆ. ಸೊ ಆವಾಗ ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಮತ್ತು ನೀವು ಈ ಪೇಜಲ್ಲಿ ಯೂಸ್ ಮಾಡಿದಂಥ ಈ ಫಾಂಟ್ ಇದೆಯಲ್ಲ, ಯಾವುದು ಕಾಮಿಕ್ ಸ್ಯಾನ್ಸ್ ಅಂತ ಫಾಂಟ್ ಯೂಸ್ ಮಾಡಿದ್ದೀರ, ಅದೆಲ್ಲ ಒಂಥರ ಎಲಿಗೆಂಟಾಗಿ ಅನಿಸಲ್ಲ ನಿಮಗೆ ಪೇಜ್ ಇದು ಮಾಡುವಾಗ. ಅದ್ರ ಬದಲು ಯಾವ್ದಾದ್ರು ಬೇರೆ ಫಾಂಟ್ ಯೂಸ್ ಮಾಡಿ. ಇದರಲ್ಲಿ ಪವರ್ ಪಾಯಿಂಟಲ್ಲಿ ಮಾಡುವಾಗ ಡಿಫಾಲ್ಟ್ ಕ್ಯಾಲಿಬ್ರೇನೋ ಆ ಥರ ಇದು ಮಾಡ್ಕೊಂಡು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದು ಈ ಡಿಸೈನ್ ಐಡಿಯಾಸ್ ಏನು ಮಾಡುತ್ತೆ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಡಿಸೈನ್ಸ್ನ ಸಜೆಸ್ಟ್ ಮಾಡಿ ಕೊಡುತ್ತೆ ನಿಮಗೆ ಅದು. ಸೊ ನಿಮಗೆ ಈಗ ಪ್ರಾಪರಾಗಿ ಒಂದ್ಸರಿ ಕಂಟೆಂಟಲ್ಲಿ ಆ್ಯಡ್ ಮಾಡಿ ಆದಮೇಲೆ, ಸೊ ಇದರಲ್ಲಿ ಬರುತ್ತೆ ನಿಮ್ಮ ಡಿಸೈನ್ ಐಡಿಯಾಸ್ ಬರುತ್ತೆ. ಡಿಸೈನ್ ಐಡಿಯಾಸ್ ಬೈ ಡಿಫಾಲ್ಟ್ ಓಪನ್ ಇಲ್ಲ ಅಂದರೆ ನೀವು ಮೋಸ್ಟ್ಲಿ ಇಲ್ಲ ವಿಂಡೋ ಮೆನುವಲ್ಲಿ ವಿಂಡೋಗೆ ಹೋಗ್ಬಿಟ್ಟು ಎಲ್ಲ ಬರುತ್ತೆ ಅದು ಟೂಲ್ಸ್. ಹಾಂ, ಡಿಸೈನ್ ಐಡಿಯಾಸ್ ಇಲ್ಲಿದೆ ನೋಡಿ ಬಟನ್ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗಿ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಬ್ಯೂಟಿಫುಲ್ ಡಿಸೈನ್ಸ್ ಫಾರ್ ಯು. ಇಲ್ಲಿ ನೋಡಿ ಅರ್ಥನ್ ಕುಕಿಂಗ್, ನಾನು ಎರಡು ಪಾಯಿಂಟ್ ಹಾಕಿದ್ದೀನಿ, ಎರಡು ಪಾಯಿಂಟ್ಗೆ ತಕ್ಕಂಗೆ ಇಲ್ಲಿ ವಿತ್ ಐಕನ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಅದು. ಸೊ ನೀವು ಜಾಸ್ತಿ ಜಾಸ್ತಿ ಹಾಕ್ದಂಗೆ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಡಿಸೈನ ಚೂಸ್ ಮಾಡ್ಕೊಂಡು ಇಲ್ಲಿ ಕ್ವಿಕ್ಕಾಗಿ ಪ್ರಾಬ್ಲಿ ಯು ಕ್ಯಾನ್ ಕ್ರಿಯೇಟ್ ಮೋರ್ ಬ್ಯೂಟಿಫುಲ್ ಎನ್ಹ್ಯಾನ್ಸ್ಡ್ ಡಿಸೈನ್ಸ್ ಇಲ್ಲಿ. ಸೊ ಬ್ಯಾಕ್ಗ್ರೌಂಡ್ಗೆ ಇಮೇಜ್ ಹಾಕಬೇಕು ಅಂತಂದರೆ ಸುಮಾರು ಎಷ್ಟೊಂದು ಆಪ್ಷನ್ಸ್ ಸಿಗ್ತದೆ ಇದರಲ್ಲಿ ನಿಮಗೆ, ಅದನ್ನು ನೋಡ್ಕೊಂಡು ನೀವು ಇದು ಮಾಡ್ಬೋದು. ಇವಾಗ ಫೋಟೋ ಹಾಕಬೇಕು ಅಂತ ಅಂದ್ಕೊಳ್ಳಿ, ಫೋಟೋ ಹಾಕೋಕೆ ಕೂಡ ಗೋ ಟು ಇನ್ಸರ್ಟ್,
pictures, stock images, ಇಮೇಜ್ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಡಿಸೈನ್ ಐಡಿಯಾದಲ್ಲಿ ಪುನಃ ಇಟ್ ಸ್ಟಾ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಇಮೇಜ್ನ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅದೇ ನಿಮ್ಗೆ ಸಜೆಸ್ಟ್ ಮಾಡುತ್ತೆ ನಿಮ್ಮಲ್ಲಿ. ನಾನು ವೀಡಿಯೋ ಶುರು ಮಾಡಿದಾಗಿಂದ ನನಗೆ ಸ್ವಲ್ಪ ಸ್ಲೋ ಆಗಿದೆ ಅನಿಸುತ್ತೆ ಇಂಟರ್ನೆಟ್ದು. ಅದು ಎಕ್ಸಿಸ್ಟಿಂಗ್ ಇಮೇಜ್ ಇಟ್ಕೊಂಡು ಅದ್ರ ಮೇಲೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸೋದು ಡಿಸೈನ್ಸ್ ಇವಾಗ. ಸೊ ಎಷ್ಟೊಂದು ಆಪ್ಷನ್ಸ್ ಬಂತು ನಿಮ್ಗೆ, ಇದರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಅಥವಾ ಬೇರೆ ಐಡಿಯಾಸ್ ಬೇಕು ಅಂದರೆ ಯು ಕ್ಯಾನ್ ಥಿಂಕ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಒಳ್ಳೆ ಇದು ಸಿಗುತ್ತೆ ನಿಮಗೆ ಅಲ್ಲಿ. ಸೊ ಅದ್ರ ಮೇಲೆ ನೋಡ್ಕೊಂಡು ನೀವು ಹಂಗೆ ಒಂದೊಂದು ಇದು ಪೋಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಹಂಗೆ ಪೂರ್ತಿ ನೀವು ಇದಕ್ಕೆ ಚೇಂಜ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಇಮೇಜ್ನ ಪೋಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಆವಾಗ ನಿಮಗೆ ಮೊಬೈಲ್ಗೆ ವಾಟ್ಸಪ್ ಹಾಕೋಕ್ಕೂ ಪ್ರಾಪರಾಗಿ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಅಷ್ಟೊಂದು ಡಿಸೈನ್ ಐಡಿಯಾ ಇಲ್ಲ ಅಂತಂದ್ರೂ ಯೂಸಿಂಗ್ ದ ಟೂಲ್ಸ್ ಯು ಕ್ಯಾನ್ ಕ್ರಿಯೇಟ್ ಬೆಟರ್ ಡಿಸೈನ್ಸ್. ಹೋಪ್ ದಿಸ್ ಹೆಲ್ಪ್ಸ್ ಯು.